हाय फ्रेंड्स, दिव्य अडिगे मने एंड लाइफ स्टाइल चैनल के स्वागत। नानु इवत्तु सोया करी माडोदु याव तर अंत तोरिस्ता इदीनि। तुंबा टेस्टी आगुत्ते इदु। इदन्न माडोदु तुंबा सुलभ, रुचि तुंबा चेन्नागिरुत्ते। नोडि इष्टु एम्मियागि काणिस्ता इदे। इदु रोटि चपाति पूरी दोसेगेल्ल तुंबा चेन्नागिरुत्ते। इदन्न माडोदु याव तर अंत इल्लि तोरिस्ता इदीनि। मोदलिगे ओले मेले नीरिट्टिदीनि, अदक्के ई सोया हाक्ता इदीनि। ಒಂದು ಕುದಿ ಬಂದರೆ ಸಾಕು, ಇಲ್ಲಾಂದರೆ ಕುದಿತಾ ಇರೋ ನೀರಲ್ಲಿ ಒಂದ್ಸರಿ ಹಾಕ್ಬಿಟ್ಟು ತೆಗೆದ್ರೆ ಸಾಕು. ಇದು ಡಬಲ್ ಸೈಜ್ ಆಗುತ್ತೆ ನೀರು ಕುಡಿದ್ಮೇಲೆ. ಅಲ್ಲಿವರೆಗೂ ಸ್ವಲ್ಪ ಬಿಡಬೇಕು ಇದನ್ನು. ಇವಾಗ ನೋಡಿ ಡಬಲ್ ಸೈಜ್ ಆಗಿದೆ, ನೊರೆ ಎಲ್ಲ ಬರ್ತಾ ಇದೆ. ಇವಾಗ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ತಣ್ಣೀರಲ್ಲಿ ಹಾಕ್ಬಿಟ್ಟು ಹಿಂಡ್ಬಿಟ್ಟು ಇಟ್ಕೋಬೇಕು. ಇವಾಗ ಇದಕ್ಕೆ ಮಸಾಲೆ ರುಬ್ತಾ ಇದ್ದೀನಿ. ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಟೊಮೊಟೊ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಒಂದು 8 ರಿಂದ 10 ಇದ್ದಾವೆ ಇವು. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಬೇಕು ಇದನ್ನು. ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ, ಒಂದು 2 ಲವಂಗ, ಒಂದು 4 ಮೆಣಸು ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಸೋಂಪು ಹಾಕ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿರೋಂಥ ಒಂದೇ ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಯಾವಾಗಲೇ ರುಬ್ಬಲಿಲ್ಲ ಅಂದರೆ ಈ ಟೈಮಲ್ಲಿ ಬೇಕಾದ್ರೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೋದು. ಇವಾಗ ಡ್ರೈ ಪೌಡರ್ಸ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಧನಿಯ ಪೌಡ್ರು, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಖಾರದ ಪುಡಿದು ಕಲ್ಲರು ಚೆನ್ನಾಗಿ ಬರುತ್ತೆ, ಮತ್ತು ಅದರಲ್ಲಿರೋಂಥ ಹಸಿವಾಸನೆ ಎಲ್ಲ ಹೋಗುತ್ತೆ. ಮಸಾಲೆಯಲ್ಲಿರೋಂಥ ಹಸಿವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ ಮಸಾಲೆದು. ಅದು ಫ್ರೈ ಮಾಡಿದಮೇಲೆ ಇವಾಗ ನಾನು ತಣ್ಣೀರಲ್ಲಿ ಈ ಥರ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೆ ಈ ಸೋಯಾ ಚಂಕ್ಸ್ನ. ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಈ ಇದರಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ. ಅದು ಕುಟ್ಕೊಳ್ಳುತ್ತೆ ಎಣ್ಣೆ ಎಲ್ಲ, ಅಲ್ಲಿವರೆಗೂ ಫ್ರೈ ಮಾಡಿದರೆ ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಸಪ್ಪೆ ಅನ್ಸಲ್ಲ ನೋಡಿ. ಇವಾಗ ಎಣ್ಣೆ ಇಲ್ಲವೇ ಇಲ್ಲ, ಆ ಥರ ಕುಡ್ಕೊಂಡಿದೆ ಎಲ್ಲ. 1 ನಿಮಿಷ ಸಾಕು ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನೆಲ್ಲೂ ಉಪ್ಪು ಬಳಸಿಲ್ಲ, ಇವಾಗಲೇ ಹಾಕ್ತಾಯಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಒಂದ್ಸರಿ ಮಿಕ್ಸ್ ಕೊಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ನೈಸಾಗಿ ರುಬ್ಬಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ನಾವು ಈ ಮಸಾಲೆನ ಯಾವುದೂ ಫ್ರೈ ಮಾಡಿ ರುಬ್ಬಿಲ್ಲ, ಎಲ್ಲ ಹಸಿದೇ ರುಬ್ಬಿರೋದ್ರಿಂದ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದರದ್ದು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಈ ಸೋಯಾ ಚಂಕ್ಸ್ ಜೊತೆ ಫ್ರೈ ಮಾಡಬೇಕು ನೋಡಿ. ಈ ಥರ ಫ್ರೈ ಮಾಡಿದ್ದೀನಿ ನಾನು, ಅದರದ್ದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ. ಇವಾಗ ಈ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು. ನೀವು ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬೋದು, ಇನ್ನೂ ಕಡಿಮೆ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ದೋಸೆ ಜೊತೆಗೆ ಮಾಡ್ತಾಯಿದ್ದೆ, ಆದ್ದರಿಂದ ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ. ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ತಣ್ಣಗಾದಮೇಲೆ ತುಂಬ ಗಟ್ಟಿಯಾಗುತ್ತೆ, ಆದ್ದರಿಂದ ಇವಾಗಲೇ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು. ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೆ, ಸೆಂಟ್ರಲ್ಲಿ ಒಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಕುದೀತಾ ಇದೆ ಇದು, ಇನ್ನೂ ಮಸಾಲೆ ಎಲ್ಲ ಹೊಂದ್ಕೋಬೇಕು ಇದಕ್ಕೆ, ಆವಾಗ ಚೆನ್ನಾಗಿರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ತಳ ಹಿಡಿಯಲ್ಲ. ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಎಮ್ಮೆಯಾಗಿದೆ, ಗ್ರೇವಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಮತ್ತೆ ಒಂದ್ಸರಿ ತಳ ಎಲ್ಲ ಹಿಡ್ದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೂ ಹಾಕಿದೆ, ಈ ಟೈಮಲ್ಲೂ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ, ನೀವು ಗ್ರೇವಿ ಬೇಕು ಅಂದರೆ ಗ್ರೇವಿ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಎಮ್ಮೆಯಾಗಿ ಕಾಣಿಸ್ತಾ ಇದೆ, ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.